ವಾಸ್ತುಶಾಸ್ತ್ರದಲ್ಲಿ ಮನೆಯ ಯಾವ ಯಾವ ಭಾಗದಲ್ಲಿ ಕನ್ನಡಿಗಳು ಇರಬೇಕು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿವರವಾಗಿ ನೀಡಲಾಗಿದೆ. ಮನೆಯ ಬಾತ್ರೂಮ್ ಇದೊಂದು ಮಹತ್ವದ ಘಟ್ಟವಾಗಿದೆ, ಕಾರಣ ದಿನದ ಪ್ರಾರಂಭ ಅಲ್ಲಿಂದಲೇ ಆರಂಭವಾಗುತ್ತೆ ಅಲ್ವೇ. ಬಾತ್ರೂಮ್ ಸುಂದರವಾಗಿ ಕಾಣಿಸುವುದರ ಜೊತೆಗೆ ಅದು ಧನಾತ್ಮಕ ಶಕ್ತಿಯನ್ನ ನೀಡುವಂತಹದ್ದು. ಯಾಕಂದ್ರೆ ಇಡೀ ದಿನ ಚೆನ್ನಾಗಿ ಸಾಗಬೇಕು ಅಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮ್ನ ಒಳಗಡೆ ಕನ್ನಡಿ ಹೇಗೆ ಅಳವಡಿಸಿಕೊಳ್ಬೇಕು ಎಂಬುದನ್ನ ಸವಿಸ್ತಾರವಾಗಿ ತಿಳಿಸಲಾಗಿದೆ. ವಾಸ್ತು ವಿಜ್ಞಾನದ ಅನುಗುಣವಾಗಿ ಕನ್ನಡಿಯು ಅಳವಡಿಸುವಾಗ ಬಾಗಿಲಿನ ಎದುರು ನೇರವಾಗಿ ಬರದಂತೆ ಗಮನವಹಿಸಬೇಕು. ಯಾವಾಗ ಮುಂಜಾನೆ ಬೆಡ್ನಿಂದ ಎದ್ದು ಬಾತ್ರೂಮ್ನ ಪ್ರವೇಶ ಮಾಡುತ್ತೇವೆಯೋ ನಮ್ಮ ಜೊತೆ ಧನಾತ್ಮಕ ಹಾಗೂ ಋಣಾತ್ಮಕ ಈ ಎರಡೂ ಶಕ್ತಿಗಳು ಪ್ರವೇಶ ಮಾಡುತ್ತವೆ. ನಿದ್ರೆಯಿಂದ ಇದ್ದಾಗ ನಮ್ಮಲ್ಲಿ ಋಣಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚು ನಿರ್ಮಾಣವಾಗಿರುತ್ತದೆ. ಬಾಗಿಲಿನ ಎದುರುಗಡೆ ಕನ್ನಡಿ ಇರೋದ್ರಿಂದ ನಮ್ಮ ಜೊತೆಗೆ ಪ್ರವೇಶಿಸಿದ ಋಣಾತ್ಮಕ ಶಕ್ತಿ ಮತ್ತೆ ನಮ್ಮೊಂದಿಗೆ ಮನೆಯಲ್ಲಿ ಪ್ರವೇಶ ಪಡೆಯುತ್ತದೆ. ಆದ್ದರಿಂದ ದರ್ಪಣದ ಋಣಾತ್ಮಕ ಪ್ರಭಾವವನ್ನು ದೂರ ಮಾಡುವುದಕ್ಕಾಗಿ ಹಾಗೂ ಕನ್ನಡಿಯ ರಿಫ್ಲೆಕ್ಷನ್ ಬಾಗಿಲಿನ ಮುಖಾಂತರ ಮನೆಯ ಒಳಗಡೆ ಬೀಳದಂತೆ ಕನ್ನಡಿಯನ್ನು ಇಡಬೇಕು. ಇದರ ಜೊತೆಗೆ ಮನೆಯ ಕೆಲವು ಮಹತ್ವದ ಭಾಗಗಳಲ್ಲಿಯೂ ಕನ್ನಡಿ ಎಲ್ಲಿ ಇರಬಾರದು ಅದರ ಬಗ್ಗೆ ಕೂಡ ವಾಸ್ತು ಶಾಸ್ತ್ರ ಸೂಚಿಸುತ್ತಿದೆ. ಬೆಡ್ರೂಮ್ ನಲ್ಲಿ ಕನ್ನಡಿ ಇರುವುದು ಸಹ ಒಳ್ಳೆಯದಲ್ಲ, ಯಾಕಂದ್ರೆ ಅದರ ರಿಫ್ಲೆಕ್ಷನ್ ಬೆಡ್ ಮೇಲೆ ಬೀಳೋದ್ರಿಂದ ಸ್ವಾಸ್ಥ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಇನ್ನು ಕೆಲವರು ಕನ್ನಡಿಯನ್ನ ಮನೆಯ ಮುಖ್ಯ ದ್ವಾರದ ಎದುರುಗಡೆ ತಾಗಿಸುತ್ತಾರೆ, ಇದು ಸಹ ವಾಸ್ತು ಶಾಸ್ತ್ರದ ಪ್ರಕಾರ ತಪ್ಪು. ಇದರಿಂದ ಮನೆಯಲ್ಲಿ ಬರುವ ಧನಾತ್ಮಕ ಶಕ್ತಿ ಕನ್ನಡಿಯ ರಿಫ್ಲೆಕ್ಷನ್ ನಿಂದಾಗಿ ಮರಳಿ ಹೋಗುತ್ತದೆ. ಈ ಕಾರಣದಿಂದ ಏಳಿಗೆಯ ವೇಗ ಮಂದಗತಿಯಲ್ಲಿ ಸಾಗುತ್ತದೆ. ಹೀಗಾಗಿ ಕನ್ನಡಿಯನ್ನ ಎಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಅಳವಡಿಸಿಕೊಂಡ್ರೆ ಸಾಕು, ಧನಾತ್ಮಕ ಸಕಾರಾತ್ಮಕ ಶಕ್ತಿಯೊಂದಿಗೆ ಮನೆ ಯಾವಾಗಲೂ ಸುಖ ಶಾಂತಿಯಿಂದ ಕೂಡಿರುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.